हाय फ्रेंड्स वेलकम टू प्रिंसिका व्लॉग्स नी वीडियो निम्गे इष्ट आदरे लाइक माड़ी शेर माड़ी तप्पदे सब्सक्राइब माड़कोळ्ळि फ्रेंड्स नानु इन्न उळिदिरो वैरली सुत्ताक्तिदीनि याव रीति सुत्ताकोदु अंत हेळिबिट्टु निम्गे तोरिस्कोड्तीनि नोडि नन्नत्र इवाग एरडु कलर इदे ग्रीन मत्ते क्रीम कलर इदरल्लि नावु वैर्न हेण्कोंडु होगबेकु अदु याव रीति अंत हेळिबिट्टु निम्गे ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಇವಾಗ ಕ್ರೀಮ್ ಕಲರ್ ವೈರ್ನ ಗ್ರೀನ್ ಕಲರ್ ವೈರ್ಗೆ ಜಾಯಿಂಟ್ ಮಾಡ್ಕೊಂತೀನಿ ಯಾವುದಾದ್ರೂ ಸರಿ ಒಂದು ಮೂಲೆಗೆ ಜಾಯಿಂಟ್ ಮಾಡ್ಕೋಬೇಕು ಇವಾಗ ನಾನು ಗ್ರೀನ್ ಕಲರ್ಗೆ ಕ್ರೀಮ್ ಕಲರ್ ವೈರ್ನ ಜಾಯಿಂಟ್ ಮಾಡ್ಕೊಂಡು ಹೆಣ್ಕೊಂಡು ಹೋಗ್ತೀನಿ ನೋಡಿ ನಾನು ಯಾವ ರೀತಿ ಜಾಯಿಂಟ್ ಮಾಡ್ತಿದ್ದೀನಿ ಅಂತ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದೇ ರೀತಿ ವೈರ್ನ ಹೆಣ್ಕೊಂಡು ಹೋಗಬೇಕು ಒಂದು ಲೈನ್ ಪೂರ್ತಿ ಹೆಣ್ಕೊಂಡು ಹೋದಾದಮೇಲೆ ಲಾಸ್ಟಲ್ಲಿ ಮೂಲೆ ತಿರುಗಿಸ್ಕೋಬೇಕು ನಾವು ನೋಡಿ ಈ ಒಂದು ಲೈನ್ ಪೂರ್ತಿ ನಾವು ಹೆಣ್ಕೊಂಡು ಹೋಗಬೇಕು ಈ ಥರ ರೆಕ್ಟಾಂಗಲ್ ಶೇಪು ಒಂದು ರೌಂಡ್ ಪೂರ್ತಿ ಹೆಣ್ಕೊಂಡು ಬಂದಾದಮೇಲೆ ನಾವು ಮೂಲೆ ತಿರುಗಿಸ್ಕೋಬೇಕು ನಾನು ಇವಾಗ ಮೂಲೆ ತಿರುಗಿಸೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೆರಡು ನಾಟ್ ಹಾಕ್ಕೊಂಡ್ರೆ ನಾವು ಮೂಲೆ ತಿರುಗಿಸ್ಕೊಳ್ಬೋದು ನೋಡಿ ಆಯಿತು ಇನ್ನೊಂದು ನಾಟ್ ಹಾಕ್ಕೊಂಡು ನಾವು ಮೂಲೆ ತಿರುಗಿಸ್ಕೊಳ್ಳೋಣ ನೋಡಿ ಒಂದು ಲೈನ್ ಪೂರ್ತಿ ಆಯಿತು ನಂದು ಇವಾಗ ನಾನು ಮೂಲೆ ತಿರುಗಿಸ್ಕೊಳ್ತಾ ಇದ್ದೀನಿ ಇದು ಮಾತ್ರ ಈ ನಾಟ್ ಮಾತ್ರ ಒಂಚೂರು ಟೈಟಾಗಿ ಎಳ್ಕೋಬೇಕು ಇಲ್ಲಾಂದರೆ ನಮಗೆ ಬುಟ್ಟಿ ಸರಿಯಾಗಿ ಬರಲ್ಲ ಅದರಿಂದ ಎರಡನೇ ನಾಟ್ನು ಕೂಡ ಅಷ್ಟೇ ಒಂಚೂರು ಟೈಟಾಗಿ ಹಾಕ್ಕೋಬೇಕು ಅದಾದಮೇಲೆ ನಾರ್ಮಲಾಗಿ ನಾವು ಯಾವ ಥರ ಹಾಕ್ತಿರೋ ನಾಟ್ಗಳನ್ನ ಆ ಥರ ಹಾಕ್ಕೊಂಡು ಹೋಗ್ಬೋದು ಈ ಬುಟ್ಟಿಗೆ ತುಂಬ ಲೂಸಾಗಿರಬಾರ್ದು ತುಂಬ ಟೈಟಾಗಿ ಇರಬಾರ್ದು ಫ್ರೆಂಡ್ಸ್ ತುಂಬ ಲೂಸಾಗಿದ್ದರೆ ಬುಟ್ಟಿ ಅಂದರೆ ಗ್ರಿಪ್ ಸಿಗಲ್ಲ ನಮಗೆ ಹಾಗಂತ ಹೇಳಿಬಿಟ್ಟು ತುಂಬ ಟೈಟಾಗೂ ಇರಬಾರ್ದು ಟೈಟಾಗಿದ್ದರೆ ನಮಗೆ ವೈರ್ಗಳನ್ನ ಎಲ್ಲ ಒಳಗಡೆ ಪೋಣಿಸೋಕ್ಕಾಗಲ್ಲ ನೋಡಿ ನಿಮ್ಗೆ ಇನ್ನೊಂದು ಕಡೆ ಮೂಲೆ ತಿರುಗಿಸೋದು ಯಾವ ರೀತಿ ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತೀನಿ ಆಯಿತು ಇನ್ನು ಐದು ನಾಟ್ ಇದೆ ಗ್ರೀನಲ್ಲಿ ಒಂದು ಕ್ರೀಮಲ್ಲಿ ಐದು ಐದು ನಾಟ್ ಹಾಕಾದ್ಮೇಲೆ ನಾನು ಮೂಲೆ ತಿರುಗಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಯಾವ ರೀತಿ ಮೂಲೆ ತಿರುಗಿಸ್ಕೊಳ್ತಾ ಇದ್ದೀನಿ ಅಂತ ಮೂಲೆ ತಿರುಗಿಸ್ಕೊಳ್ಳೋವಾಗ ಆ ನಾಟ್ ಮಾತ್ರ ನೀವು ಟೈಟಾಗಿ ಹಾಕ್ಕೋಬೇಕು ಆ ನಾಟು ಮತ್ತು ಪಕ್ಕದಲ್ಲಿರೋ ನಾಟ್ ಎರಡೂ ಒಂಚೂರು ಟೈಟಾಗಿ ಹಾಕ್ಕೋಬೇಕು ಟೈಟಾಗಿ ಹಾಕ್ಕೊಂಡ್ರೆ ನಮಗೆ ಬುಟ್ಟಿ ಗ್ರಿಪ್ ಸಿಗುತ್ತೆ ಅದೇ ರೀತಿ ಒಂದು ರೆಕ್ಟಾಂಗಲ್ ಶೇಪ್ ಪೂರ್ತಿ ನಾವು ಒಂದು ಲೈನ್ ಹೆಣ್ಕೊಂಡು ಹೋಗಬೇಕು ಹೆಣ್ಕೊಂಡು ಹೋದರೆ ಒಂದು ಲೈನ್ ಕಂಪ್ಲೀಟ್ ಆಗುತ್ತೆ ಅಲ್ಲಿ ನಾನು ವೈರ್ ಜಾಯಿಂಟ್ ಮಾಡಿದ್ದೀನಲ್ವ ಅದು ಯಾವ ರೀತಿ ಒಳಗಡೆ ಪೋಣಿಸೋದು ಅಂತ ಹೇಳಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ವೈರ್ನ ಒಳಗಡೆ ಪೋಣಿಸ್ಕೊತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ನಾವು ಫಸ್ಟ್ ನಾಟ್ಗೆ ನಾವು ವೈರ್ನ ಪೋಣಿಸ್ಕೋಬಾರ್ದು ಆ ಥರ ಪೋಣಿಸ್ಕೊಂಡ್ರೆ ನಮಗೆ ವೈರ್ ಬಂದ್ಬಿಡುತ್ತೆ ಸೆಕೆಂಡ್ ನಾಟ್ಗೆ ನಾವು ವೈರ್ನ ಪೋಣಿಸ್ಕೋಬೇಕು ನಾನು ಇವಾಗ ಫಸ್ಟ್ ನಾಟ್ ಬಿಟ್ಟು ಸೆಕೆಂಡ್ ನಾಟ್ಗೆ ವೈರ್ನ ಪೋಣಿಸ್ಕೊಂಡು ಆ ವೈರ್ ಎಷ್ಟುದ್ದ ಇದೆಯೋ ಅಷ್ಟುದ್ದನ್ನು ಬೇರೆ ನಾಟ್ಗಳಿಗೆ ವೈರ್ನ ಪೋಣಿಸ್ಕೊತೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ಯಾವ ರೀತಿ ವೈರ್ನ ಒಳಗಡೆ ಪೋಣಿಸ್ಕೊಂಡಿದ್ದೀನೋ ಆ ರೀತಿ ಪೋಣಿಸ್ಕೊಂಡ್ರೆ ಇಲ್ಲಿ ಒಂದು ನಾಟು ಟೈಟಾಗಿ ಹಾಕ್ಕೋಬೇಕು ಹಾಕ್ಕೊಂಡ್ರೆ ನಮ್ಮದು ಒಂದು ಲೈನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ ನಾನು ವಿಡಿಯೋ ಲೆಂದಿ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ರೀಮ್ ಕಲರಲ್ಲಿ ಒಂದು ಐದು ಲೈನ್ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್
ನೋಡಿ ಫ್ರೆಂಡ್ಸ್, ನಾನು ಇವಾಗ 5 ಲೈನ್ ಕಂಪ್ಲೀಟ್ ಮಾಡಿದಿನಿ. ಕಂಪ್ಲೀಟ್ ಮಾಡಾದ ಮೇಲೆ ನಾನು ಇವಾಗ ಇದಕ್ಕೆ ನಾನು ಗ್ರೀನ್ ಕಲರ್ ವೈರ್ ನ ಜಾಯಿಂಟ್ ಮಾಡ್ಕೊಂತೀನಿ. ನೋಡಿ ಕೌಂಟ್ ಮಾಡ್ಕೊಂತೀನಿ, 5 ಲೈನ್ ಕಂಪ್ಲೀಟ್ ಆಗಿದೆ ನಂದು. ನೆಕ್ಸ್ಟ್ ನಾನು ಇವಾಗ ಗ್ರೀನ್ ಕಲರ್ ವೈರ್ ನ ಇದಕ್ಕೆ ಜಾಯಿಂಟ್ ಮಾಡ್ಕೊಂತಾ ಇದೀನಿ. ಆ ನಾಟ್ ಒಳಗಡೆ ವೈರ್ ಸೇರಿಸ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ನೀವು ವೈರ್ ಹೊರಗಡೆ ಬಿಟ್ಟು ಕಟ್ ಮಾಡ್ಕೋಬಹುದು. ನಾನು ಕಟ್ ಮಾಡಕ ಆಗಲ್ಲ ಅಂತ ಹೇಳಿ ಹಾಗೆ ವೈರ್ ಜಾಯಿಂಟ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದೀನಿ. ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ನಾನು ಅಲ್ಲಿ ವೈರ್ ಜಾಯಿಂಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಹತ್ರ ನೋಡಿದ್ರೆ ಮಾತ್ರ ಕಾಣಿಸುತ್ತೆ, ದೂರದಿಂದ ನೋಡಿದ್ರೆ ಕಾಣಿಸಲ್ಲ ಫ್ರೆಂಡ್ಸ್. ಅದೇ ರೀತಿ ನಾವು ಇನ್ನು ಗ್ರೀನ್ ಕಲರಲ್ಲಿ 6 ಲೈನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನಾನು ನಿಮಗೆ ಕಂಪ್ಲೀಟ್ ಮಾಡಾದ ಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬುಟ್ಟಿ ಒಳಗಡೆ ಕೈ ಹಾಕಿ ನಾವು ಅಗಲ ಮಾಡ್ಕೊಳ್ಳೋದ್ರಿಂದ ಬುಟ್ಟಿ ನಮಗೆ ದೊಡ್ಡದಾಗಿ ಬರುತ್ತೆ, ಮತ್ತು ಫಿನಿಷಿಂಗು ನೀಟಾಗಿರುತ್ತೆ. ಎಡದಸೆಲ್ಲ ಈ ರೀತಿ ಅಗಲ ಮಾಡ್ಕೋಬೇಕು ನಾವು ಫ್ರೆಂಡ್ಸ್. ನಾನು ನಿಮಗೆ ಬುಟ್ಟಿ ಫಿನಿಷ್ ಆದಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬುಟ್ಟಿ ಫಿನಿಷ್ ಆಯಿತು. ನೋಡಿ ಬುಟ್ಟಿ ಎಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿ. ಇವಾಗ ನಾನು ವೈರ್ ತಿರುಗಿಸೋ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಬಂದಿದೆಯಲ್ವ ಬುಟ್ಟಿ. ಇವಾಗ ವೈರ್ಗಳು ಒಳಗಡೆ ಯಾವ ರೀತಿ ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ನೀಟಾಗಿ ಕಾಣಿಸಲ್ಲ ಅಂತ ಹೇಳಿ ಎಲ್ಲ ವೈರ್ನ ಪೋಣಿಸಾದ್ಮೇಲೆ ನಿಮಗೆ ಒಂದೆರಡು ಮೂರು ವೈರ್ನ ತೋರಿಸ್ತೀನಿ ಯಾವ ರೀತಿ ಒಳಗಡೆ ಪೋಣಿಸ್ಕೊಳ್ಳೋದು ಅಂತ ಹೇಳಿ. ನೋಡಿ ಈ ರೀತಿ ನೀಟಾಗಿ ಒಳಗಡೆ ಒಂದೊಂದು ವೈರ್ನೇ ಪೋಣಿಸ್ಕೋಬೇಕು. ಫ್ರೆಂಡ್ಸ್, ಕಾಣಿಸ್ತಾ ಇದೆಯಲ್ವಾ ನಾನು ಯಾವ ರೀತಿ ಒಳಗಡೆ ವೈರ್ನ ಪೋಣಿಸ್ತಾ ಇದ್ದೀನಿ ಅಂತ ಹೇಳಿ. ನೀವು ಅದೇ ರೀತಿ ವೈರ್ನ ಪೋಣಿಸ್ಕೊಳ್ಳಿ. ಈ ವೈರೆಲ್ಲ ಪೋಣಿಸ್ಕೊಂಡಾದಮೇಲೆ ನಾವು ನೆಕ್ಸ್ಟ್ ಹ್ಯಾಂಡ್ ಹಾಕೋದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಬುಟ್ಟಿ ಎಷ್ಟು ನೀಟಾಗಿ ಬಂದಿದೆ ಅಂತ, ಹ್ಯಾಂಡ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾನು ಫಸ್ಟು ವೈರ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿವಾಗ ಒಂದು ಟೇಪ್ ತಗೊಂಡು ಆ ಟೇಪ್ ಪೂರ್ತಿ ಪುನಃ ಅದರಲ್ಲಿ 20 ಇಂಚಷ್ಟು ಉದ್ದ ನಾನು ವೈರ್ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅಲ್ಲಿ 20 ಇಂಚಷ್ಟು ಉದ್ದ, 1 ಇಂಚು ಜಾಸ್ತಿನೇ ಹೇಳಿದ್ದೀನಿ, ಅಷ್ಟು ವೈರ್ ತಗೋಬೇಕು. ಈಗ 7 ನಾಟ್ ಬಿಟ್ಟು ನಾವು ವೈರ್ನ ಒಳಗಡೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದಮೇಲೆ ನಾವು ವೈರ್ನ ಸಮವಾಗಿ ಹೇಳ್ಕೋಬೇಕು. ನೋಡಿ ಫ್ರೆಂಡ್ಸ್, ಕ್ರೀಮ್ ಕಲರ್ ವೈರು ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡಿಗೆ ಬರಬೇಕು, ಲೆಫ್ಟ್ ಸೈಡ್ ಇರೋದು ರೈಟ್ ಸೈಡಿಗೆ ಬರಬೇಕು. ಗ್ರೀನ್ ಕಲರ್ ಅಷ್ಟೇ, ಕ್ರೀಮ್ ಕಲರ್ ಮೇಲೆ ಬರಬೇಕು ರೈಟ್ ಸೈಡ್ ಇರೋದು, ಲೆಫ್ಟ್ ಸೈಡ್ ಇರೋದು ಕ್ರೀಮ್ ಕಲರ್ ಕೆಳಗಡೆ ಬಂದು ಗ್ರೀನ್ ಕಲರ್ ಮೇಲೆ ಬರಬೇಕು. ಇನ್ನೊಂದು ಕ್ರೀಮ್ ಕಲರ್ ವೈರು ರೈಟ್ ಸೈಡಲ್ಲಿರೋದು ಕ್ರೀಮ್ ಕಲರ್ ಕೆಳಗಡೆ ಬಂದು ಗ್ರೀನ್ ಕಲರ್ ಮೇಲೆ ಬರಬೇಕು. ಲೆಫ್ಟ್ ಸೈಡಲ್ಲಿರೋದು ಕ್ರೀಮ್ ಕಲರ್ ವೈರು ಕ್ರೀಮ್ ಕಲರ್ ಮೇಲೆ ಬಂದು ಗ್ರೀನ್ ಕಲರ್ ಕೆಳಗಡೆ ಬರಬೇಕು. ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು 4 ಲೈನ್ ಹ್ಯಾಂಡ್ಲು. ನೆಕ್ಸ್ಟು ಗ್ರೀನ್ ಕಲರು ಕ್ರೀಮ್ ಕಲರ್ ಮೇಲೆ ಬಂದು ಗ್ರೀನ್ ಕಲರ್ ಕೆಳಗಡೆ ಬಂದು ಪುನಃ ಕ್ರೀಮ್ ಕಲರ್ ಮೇಲೆ ಬರಬೇಕು. ಲೆಫ್ಟ್ ಸೈಡಲ್ಲಿರೋದು ಕ್ರೀಮ್ ಕಲರ್ ಕೆಳಗಡೆ ಬಂದು ಗ್ರೀನ್ ಕಲರ್ ಮೇಲೆ ಬಂದು ಪುನಃ ಕ್ರೀಮ್ ಕಲರ್ ಕೆಳಗಡೆ ಬಂದು ಗ್ರೀನ್ ಕಲರ್ ಮೇಲೆ ಬರಬೇಕು. ನೋಡಿ ಸಿಂಪಲ್ಲಾಗಿರುತ್ತೆ ಹ್ಯಾಂಡ್ಲ್ ಕಲ್ತ್ಕೊಂಡ್ರೆ, ಕಲಿಯೋವರೆಗೂ ಅಷ್ಟೇ ನಮಗೆ ಕಷ್ಟ. ನೋಡಿ ಫ್ರೆಂಡ್ಸ್, ಲೆಫ್ಟ್ ಸೈಡಲ್ಲಿರೋ ಕ್ರೀಮ್ ಕಲರ್ ವೈರ್ನ ಹಿಂದೆ ಒಂದು ಕ್ರೀಮ್ ಕಲರ್ ವೈರ್ ಬಿಟ್ಟು ಗ್ರೀನ್ ಕಲರ್ ವೈರ್ ಮೇಲೆ ತೊಗೊಂಡು ಕ್ರೀಮ್ ಕಲರ್ ವೈರ್ ಕೆಳಗಡೆ ಬಿಟ್ಟು ಪುನಃ ಕ್ರೀಮ್ ಕಲರ್ ಗ್ರೀನ್ ಕಲರ್ ವೈರ್ ಮೇಲೆ ತೊಗೋಬೇಕು. ಅದೇ ರೀತಿ ರೈಟ್ ಸೈಡ್ ಕ್ರೀಮ್ ಕಲರ್ ವೈರ್ನೂ ತೊಗೋಬೇಕು. ನೋಡಿ ನಾನು ಯಾವ ರೀತಿ ಹ್ಯಾಂಡ್ಲ್ ಹಾಕ್ತಾ ಇದ್ದೀನಿ ಅಂತ.
ನಿಮ್ಗೆ ಅದಕ್ಕೆ ನಿಧಾನವಾಗಿ ತೋರಿಸಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ತುಂಬ ಈಸಿ. ನಾಲ್ಕು ವೈರ್ ಹ್ಯಾಂಡ್ಲು ಇದೇ ರೀತಿ ಹೆಣ್ಕೊಂಡು ಹೋದರೆ ನಮಗೆ ಪೂರ್ತಿ ಹ್ಯಾಂಡ್ಲು ರೆಡಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಇನ್ನೇನು ಹ್ಯಾಂಡ್ಲು ಹಾಕಿದ್ದು ಮುಗಿತಾ ಬಂತು. ಹ್ಯಾಂಡ್ಲ್ ಮುಗ್ದಾದ ಮೇಲೆ ಬುಟ್ಟಿಗೆ ಯಾವ ರೀತಿ ಪೋಣಿಸೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಆ ಸೈಡ್ ನಾಲ್ಕು ವೈರು, ಈ ಸೈಡ್ ನಾಲ್ಕು ವೈರ್ ತೊಗೊಂಡು ಒಂದು ಗಂಟೆ ಹಾಕ್ಕೋಬೇಕು ನಾವು ಟೈಟಾಗಿ. ಇಲ್ಲಾಂದರೆ ನೀವು ನಮಗೆ ನಾಲ್ಕು ವೈರು ಸೇರಿಸಿ ಗಂಟೆ ಹಾಕೋಕ್ಕಾಗಲ್ಲ ಅಂದರೆ ಎರಡೆರಡು ವೈರೇ ತೊಗೊಂಡು ಗಂಟೆ ಹಾಕ್ಕೋಬಹುದು. ನೋಡಿ, ನಾನು ಇವಾಗ ಕ್ಯಾಮ್ರಾದಲ್ಲಿ ಪೋಣಿಸೋಕ್ಕಾಗ್ತಾಯಿಲ್ಲ, ಯಾವ ರೀತಿ ಪೋಣಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವ, ಒಂದೊಂದು ವೈರೇ ನಾವು ಮೇಲೆ ಬುಟ್ಟಿಗೆ ಯಾವ ರೀತಿ ಪೋಣಿಸ್ಕೊಂಡ್ರೋ ಅದೇ ರೀತಿ ಪೋಣಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಬುಟ್ಟಿ ಒಳಗಡೆ ನಾನು ಯಾವ ರೀತಿ ವೈರ್ನ ಪೋಣಿಸ್ಕೊಂಡಿದ್ದೀನೋ ನೀವು ಅದೇ ರೀತಿ ಪೋಣಿಸ್ಕೊಳ್ಳಿ, ಫಿನಿಷಿಂಗ್ ನೀಟಾಗಿ ಬರುತ್ತೆ. ನೋಡಿ, ಇವಾಗ ಇಲ್ಲೊಂದು ಲಾಕ್ ಟೈಪು ವೈರ್ ಸೇರಿಸ್ಕೊತೀನಿ. ಯಾಕೆ ಅಂದರೆ ಬುಟ್ಟಿ ನೀಟಾಗಿರಲಿ ಅನ್ನೋ ಕಾರಣಕ್ಕೆ, ನೀಟಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಒಳಗಡೆಯಿಂದ ಒಂದು ವೈರ್ ತೊಗೊಂಡು ಅದನ್ನು ಪೋಣಿಸ್ಕೊತಿದ್ದೀನಿ ನಾನು. ವೈರ್ ಒಳಗಡೆ ಸೇರಿಸ್ಕೋಬೇಕು, ಸೇರಿಸ್ಕೊಂಡ್ರೆ ನಮಗೆ ಬುಟ್ಟಿ ರೆಡಿಯಾಗುತ್ತೆ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.